ನಮಸ್ಕಾರ, ಹೆಸರ್ ಶೆಟ್ಟಿ ಸೀಸನ್ಗೆ ಸ್ವಾಗತ. ಹೆಲ್ತಿಯಾಗಿ ಬೇಗ ಆಗುವಂತಹ ಈರುಳ್ಳಿ ಸೊಪ್ಪಿನ ಪಲ್ಯ, ಅದು ಜೋಳದ ರೊಟ್ಟಿಗೆ ಸರ್ವ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ, ಆರೋಗ್ಯಪೂರ್ಣವಾಗಿರುತ್ತೆ. ರಾತ್ರಿ ಡಿನ್ನರ್ಗಾದ್ರೂ ಮಾಡ್ಕೋಬಹುದು. ಮಾಡೋದು ಹೇಗೆ ನೋಡೋಣ. ನೀವೇನು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಹೆಸರ್ ಶೆಟ್ಟಿ ಸೀಸನ್ಗೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ. ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ, ಸ್ವಲ್ಪ ಬಿಸಿ ಆಗಲಿ ನೋಡಿ. ಸ್ವಲ್ಪನೇ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಇದೆರಡನ್ನು ಹಾಕೊಂತ ಇದ್ದೀನಿ ಎಣ್ಣೆಗೆ. ಸ್ವಲ್ಪ ಜಿಟ್ಬಿಟ್ಬೇಕು ನೋಡಿ. ಸಾಸಿವೆ ಜೀರಿಗೆ ಆಗಿದೆ. ಇವಾಗ ನಾನು ಇಲ್ಲಿ ಒಂದು ಈರುಳ್ಳಿನ ಸ್ವಲ್ಪ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ. ಸ್ವಲ್ಪ ಕರಿಬೇವಿದೆ, ಸ್ವಲ್ಪ ಶುಂಠಿನೂ ಹೆಚ್ಕೊಂಡು ಹಾಕೊತಾ ಇದ್ದೀನಿ. ಬೆಳ್ಳುಳ್ಳಿ ಬೇಕಿದ್ರೆ ನೀವು ಬೆಳ್ಳುಳ್ಳಿನ ಹಾಕ್ಕೋಬೋದು ಎಣ್ಣೆಗೆನೆ, ಅದು ಚೆನ್ನಾಗಿರುತ್ತೆ. ಈರುಳ್ಳಿನ ಸ್ವಲ್ಪ ಬಾಚ್ಕೋಬೇಕು. ಇದು ತುಂಬಾ ಸಿಂಪಲ್ ಆಗಿರುತ್ತೆ, ಕಮ್ಮಿ ಪದಾರ್ಥದಲ್ಲಿ ಕಡಿಮೆ ಸಮಯದಲ್ಲಿ ರುಚಿಕರವಾದಂತಹ ಪಲ್ಯ ಇದು ನೋಡಿ. ಈರುಳ್ಳಿ ಸ್ವಲ್ಪ ಈಗ ಹೊಂಬಣ್ಣಕ್ಕೆ ಬಂದಿದೆ ಅಲ್ವಾ. ಇವಾಗ ನಾನು ಅರ್ಧ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತೀನಿ. ಟೊಮೆಟೊ ಬಂದು ಆಪ್ಷನಲ್ಲು, ಬೇಡ ಅಂದರೆ ಬಿಡ್ಬೋದು. ಸ್ವಲ್ಪ ಇದು ಹಾಕೋದ್ರಿಂದ ರುಚಿನೂ ಸ್ವಲ್ಪ ಚೆನ್ನಾಗಿರುತ್ತೆ. ಒಂದೆರಡು ನಿಮಿಷ ಟೊಮೆಟೊನ ಬಾಚ್ಕೋಬೇಕು ನೋಡಿ. ಇಷ್ಟು ಟೊಮೆಟೊ ಆದ ನಂತರ ಇದಕ್ಕೆ ನಾವು ಈಗಾಗಲೇ ತೊಳೆದು ಸ್ವಲ್ಪ ಮೀಡಿಯಮ್ ಆಗಿ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಸೊಪ್ಪಿದು ಇದನ್ನ ಒಂದು ಕಟ್ಟಿದೆ. ಇದಿಷ್ಟು ಇದಕ್ಕೆ ಹಾಕ್ಕೊತಾ ಇದ್ದೀನಿ ನೋಡಿ. ನೋಡೋಕ್ಕೆ ಜಾಸ್ತಿ ಕಾಣಿಸುತ್ತೆ, ಬೆಂದ ಮೇಲೆ ಸ್ವಲ್ಪ ಆಗುತ್ತೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಹುಳಿ ಸಣ್ಣ ಇಟ್ಟು ಬೇಯಿಸಿದ್ರೆ ಚೆನ್ನಾಗಿ ಮೆತ್ತಿಗೆ ಬೇಯುತ್ತೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸಣ್ಣ ಹುಳಿಯಲ್ಲೇ ಒಂದೆರಡು ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ಇದನ್ನು ಎರಡು ನಿಮಿಷ ಮುಚ್ಚಿಬಿಟ್ಟು ಬೇಯಿಸಿದೆ ನೋಡಿ. ಸ್ವಲ್ಪ ಇದು ಬೆಂದಿರುತ್ತೆ, ಚೆನ್ನಾಗಿ ಕಲಸ್ಕೊಳ್ಳೋಣ. ಸೊಪ್ಪು ಬೇಯೋವರೆಗೂ ಬೇಯಿಸ್ಕೋಬೇಕು, ಬೇಗನೆ ಆಗ್ಬಿಡುತ್ತೆ, ತುಂಬಾ ರುಚಿಯಾಗಿರುತ್ತೆ. ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್, ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಸೊಪ್ಪು ಇವಾಗ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ನೋಡಿ. ಸೊಪ್ಪು ಇವಾಗ ಬೆಂದಿದೆ, ಸಾಫ್ಟ್ ಆಗಿದೆ, ಸೊಪ್ಪೆಲ್ಲ ಬೆಂದೋಗ್ಬಿಡುತ್ತೆ. ಈ ಹಿಂದಿಗಡೆ ಕಾಂಡ ಇರುತ್ತಲ್ವ ನೋಡಿ, ಇದು ಸ್ವಲ್ಪ ಬೇಯಬೇಕು ನಮಗೆ, ಅದಕ್ಕೆ ಟೈಮ್ ತಗೊಳುತ್ತೆ. ಇದನ್ನು ಸಾಫ್ಟ್ ಆಗಿದೆ, ಮುಟ್ ನೋಡಿದಾಗ ಈ ಥರ ಸಾಫ್ಟ್ ಬಂದರೆ ಸಾಕು. ಇವಾಗ ಇದು ಸೊಪ್ಪು ಬೆಂದಿದಾಗಿದೆ. ಇದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಅಚ್ಚಕಾರದ ಪುಡಿ, ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ನಾನಿಲ್ಲಿ ಮನಿ ಮಸಾಲ, ಕರಿ ಮಸಾಲ ಪುಡಿ ಹಾಕ್ತಾ ಇದ್ದೀನಿ, ಜೊತೆಗೆ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಇಷ್ಟೇ ಇದಕ್ಕೆ ಹಾಕುವಂತಹ ಮಸಾಲ. ಚೆನ್ನಾಗಿ ಕಲಸ್ಬಿಟ್ಟು ಒಂದು ನಿಮಿಷ ಇದನ್ನು ಬಾರಿಸ್ಕೋಬೇಕು. ಒಂದು ನಿಮಿಷ ಹೀಗೆ ಬಿಸಿ ಮಾಡ್ಕೊಳ್ಳೋಣ ನೋಡಿ. ಈಗೆಲ್ಲ ಮಿಕ್ಸ್ ಆಗಿದೆಯಲ್ವಾ. ಸ್ವಲ್ಪ ನೀವು ಇದು ಸ್ಪೂನಿಗೆ ಈ ಥರ ಪ್ರೆಸ್ ಮಾಡಿಕೊಂಡು ಟೊಮ್ಯಾಟೋನೆಲ್ಲ ಸ್ಮ್ಯಾಶ್ ಮಾಡ್ಕೋಬೋದು, ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಈರುಳ್ಳಿ ಸೊಪ್ಪಿನ ಪಲ್ಯ ಸಿದ್ಧವಾಗಿದೆ, ಇದಿವಾಗ ಸರ್ವ್ ಮಾಡ್ಕೋಣ. ಬಿಸಿ ಬಿಸಿಯಾದಂತಹ ರುಚಿಕರವಾದ ಈರುಳ್ಳಿ ಸೊಪ್ಪಿಂದು ಅಥವಾ ಉಳ್ಳಾಗಡ್ಡಿ ತೊಪ್ಪಲ ಅಂತ ಹೇಳ್ತಾರೆ, ಉಳ್ಳಾಗಡ್ಡಿ ತೊಪ್ಪಲದ್ದು ಪಲ್ಯ ಸಿದ್ಧವಾಗಿದೆ. ಜೋಳದ ರೊಟ್ಟಿ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ, ಬಿಸಿ ಅನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ರುಚಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಹೆಸರ್ ಶೆಟ್ಟಿ ಸೀಸನ್ಗೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.